ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್ಐಟಿ ವಿರುದ್ಧ ಪರಶುರಾಮ್ ವಾಗ್ಮೋರೆ ಆರೋಪವನ್ನ ಮಾಡ್ತಿದ್ದಾರೆ. ಒಬ್ಬರು ಹೊಡಿತಾರೆ, ಹಣ ಕೊಡ್ತೀವಿ, ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಣ್ಣತಮ್ಮಂದ್ರನ್ನ ನಾವು ಫಿಟ್ ಮಾಡ್ತೀವಿ, ಒಂದು ವೇಳೆ ಒಪ್ಕೊಳ್ಳದೆ ಹೋದ್ರೆ ಅಂತ. ಇದು ಈ ಹೊತ್ತು ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಪರಶುರಾಮ್ ವಾಗ್ಮೋರೆ ಆರೋಪ. ಏನು ಆರೋಪ ಇದ್ರು, ಏನು ಗೌರಿ ಲಂಕೇಶ್ ಹತ್ಯೆ ವಿಚಾರದಲ್ಲಿ ಶೂಟ್ ಮಾಡಿದ್ದು ಪರಶುರಾಮ್ ವಾಗ್ಮೋರೆನೆ ಅಂತ ಒಂದು ಆರೋಪ ಇರೋದು. ಆದ್ರೆ ಎಸ್ಐಟಿ ವಿರುದ್ಧ ಈಗ ಆರೋಪವನ್ನು ಅವ್ರು ಹಾಕ್ತಿರೋದು, ಒಬ್ರು ಹೊಡಿತಾರೆ, ಇನ್ನೊಬ್ರು ಹಣ ಕೊಡ್ತೀವಿ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಅಣ್ಣ ತಮ್ಮಂದ್ರನ್ನ ನಾವು ಫಿಟ್ ಮಾಡ್ತೀವಿ, ಖಾಲಿ ಪೇಪರ್ ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೂಡ ತೆಗೆದುಕೊಳ್ತಿದ್ದಾರೆ ಅಂತ ಕೂಡ ಅವರು ಆರೋಪವನ್ನು ಮಾಡಿರೋದು. ನನಗೆ ಇಲ್ಲಿವರೆಗೂ ಸಂಬಂಧನೇ ಇಲ್ಲ, ನನಗೂ ಇಲ್ಲಿನವರೆಗೂ ಕೂಡ. ಮಾಧ್ಯಮಗಳ ಮುಂದೆ ಮನೋಹರ್ ಯಾವಡೆ ಹೇಳಿಕೆಯನ್ನ ಕೊಟ್ಟಿರೋದು, ಭಗವಾನ್ ಹತ್ಯೆಗೆ ಸ್ಕೆಚ್ ಹಾಕಿದ್ರೆ ಅಂತ ದಬ್ಬಾಳಿಕೆ. ಅದ ರೀತಿಯಾಗಿ ನಾವೇನೇ ಮಾಡಿಕೊಂಡ್ರು ಕೂಡ ಎಸ್ಐಟಿ ಅವರೇ ಕಾರಣ ಅಂತ ಕೂಡ ಹೇಳಿದ್ದಾರೆ. ಇದೀಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ನಮಗೆ ಎಸ್ಐಟಿ ಪೊಲೀಸರಿಂದ ಟಾರ್ಚರ್ ಆಗ್ತಾ ಇದೆ, ಭಗವಾನ್ ಹತ್ಯೆಗೆ ಸ್ಕೆಚ್ ಹಾಕಿದ್ರಿ ಅಂತ ಕೂಡ ದಬ್ಬಾಳಿಕೆ ಆಗ್ತಾ ಇದೆ. ನಾವೇನೇ ಮಾಡಿದ್ರು ಕೂಡ, ನಾವೇನೇ ಮಾಡ್ಕೊಂಡ್ರು ಕೂಡ ಎಸ್ಐಟಿ ಪೊಲೀಸರೇ ಕಾರಣ ಅಂತ ಹೇಳ್ತಿದ್ದಾರೆ. ಒಬ್ರು ಹೊಡಿತಾರಂತೆ, ಜೊತೆಗೆ ನಿಮ್ಮ ಸಹೋದರನ ಕೂಡ ಕೇಸ್ನಲ್ಲಿ ಫಿಟ್ ಮಾಡ್ತೀವಿ, ಒಂದು ವೇಳೆ ಒಪ್ಕೊಳ್ಳದೆ ಹೋದ್ರೆ ಅಂತ. ಪರಶುರಾಮ್ ವಾಗ್ಮೋರೆ ಏನು ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ವ್ಯಕ್ತಿಯೇ ಶೂಟ್ ಮಾಡಿದ್ದು ಅನ್ನೋ ಒಂದು ವಿಚಾರಕ್ಕೆ ಈಗಾಗಲೇ ಬಯಲಾಕಿರುವಂಥ ವಿಚಾರ, ಅಂದರೆ ಎಸ್ಐಟಿ ಪೊಲೀಸರು ಹೇಳಿರುವಂಥ ವಿಚಾರ ತನಿಖೆಯ ನಂತರ. ಆದರೆ ಪರಶುರಾಮ್ ವಾಗ್ಮೋರೆ ಇದೀಗ ಎಸ್ಐಟಿ ವಿರುದ್ಧವೇ ಆರೋಪವನ್ನು ಮಾಡಿದ್ದಾರೆ. ಒಪ್ಕೊಳ್ಳಿ ಅಂತಂದು ಇನ್ನೊಬ್ರು ತಂದು ನಿಮ್ಮ ಅಣ್ಣ ತಮ್ಮ ಎಲ್ಲರನ್ನು ಫಿಟ್ ಮಾಡ್ತೀವಿ, ನಿಮ್ಮ ಫ್ರೆಂಡ್ಸ್ನ ತಂದು ಫಿಟ್ ಮಾಡ್ತೀವಿ ಅಂತಂದು ಹೇಳಿ ಸಿಕ್ಕಾಪಟ್ಟೆ 8 ದಿನ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ನಿಮಗೆ ಮುಖ ತೋರಿಸ್ಕೊಟ್ಟಿಲ್ಲ, ಇಷ್ಟೆಲ್ಲ ಹೊಡೆದು ಖಾಲಿ ಪೇಪರ್ ಮೇಲೆ ಸ್ಟೇಟ್ಮೆಂಟ್ಗಳು ತಗೊಂಡಿದ್ದಾರೆ, ಸ್ಟೇಟ್ಮೆಂಟ್ ತಗೊಂಡು ಸಿಗ್ನೇಚರ್ ಹಾಕಿದ್ದಾರೆ, ಮತ್ತೆ ಅವ್ರು ಹೇಳಿದ ಪ್ರಕಾರ ಅವರೇ ಹೇಳ್ಕೊಟ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ. ಸುಮ್ಸುಮ್ನೆ ಏನ್ ನಡೀತಾ ಇದೆ ಅನ್ನೋದು ನಮ್ಗೂ ಗೊತ್ತಿಲ್ಲ, ಪೇಪರ್ ನೋಡ್ತಾ ಇದೀವಿ, ಯಾರು ಹಾಕಿದ್ದಾರೆ ಇಲ್ಲಿ ಬಂದ ನಂತರ ಪರಿಚಯ ಇವರೆಲ್ಲರೂ ನಮ್ಗೇನು ಹೇಳ್ತೀರಾ ಸಂಬಂಧ ಇಲ್ಲ ನನಗಂತರು, ಏ ಯಾರು ಇವ್ರು ಯಾರು ನನಗೆ ಯಾರು ಸಂಬಂಧ ಇಲ್ಲ, ಅನಾವಶ್ಯಕವಾಗಿ ನಮ್ ನಿಮ್ ತಂದು ಹಾಕಿದ್ದಾರೆ ಇಲ್ಲಿ ಒಳಗಡೆ ಬಂದು ಟಾರ್ಚರ್ ಮಾಡ್ತಾ ಇದಾರೆ. ನಮ್ಮ ಮನೆಯವ್ರು ಭೇಟಿ ಆಗ್ಲಕ್ ಬಂದ್ರು 8-10 ದಿವಸ ಭೇಟಿ ಮಾಡ್ಲಕ್ ಅವಕಾಶ.